ಶಿವಮೊಗ್ಗ ಜಿಲ್ಲೆಯ ತಲ್ಲೂರಂಗಡಿಯಲ್ಲಿ ಗ್ರಾಮದೇವತೆ ಗುತ್ಯಮ್ಮ ಮಾತ್ಯಂಗಮ್ಮ ದೇವಿ ಉತ್ಸವ ನಡೆಯಿತು. ಈ ಉತ್ಸವದ ವಿಶೇಷ ಸಿಡಿ ಹರಕೆ. ನಕ್ಸಲ್ ಪೀಡಿತ ಗ್ರಾಮವಾಗಿರುವ ತಲ್ಲೂರಂಗಡಿಯಲ್ಲಿ ಗ್ರಾಮದೇವತೆ ಉತ್ಸವವನ್ನು ಮಾತ್ರ ಪ್ರತಿ ವರ್ಷ ತಪ್ಪದೇ ಆಚರಿಸಲಾಗುತ್ತೆ. ಜನ ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ಹರಕೆ ಹೊರ್ತಾರೆ. ಇಷ್ಟಾರ್ಥ ಸಿದ್ಧಿಸಿದ ನಂತರ ಪ್ರತಿ ವರ್ಷದ ಮೇ ಅಂತ್ಯದಲ್ಲಿ ದೇವಿಯ ಜಾತ್ರೆ ನಡೆಸಲಾಗುತ್ತೆ. ವಿಶೇಷ ಅಂದರೆ ದೇವಿಗೆ ಹರಕೆ ಹೊತ್ತವರ ಬೆನ್ನಿಗೆ ಸರಳಿನ ಹುಕ್ಕನ್ನು ಚುಚ್ಚಿ ಭಾರೀ ಎತ್ತರದ ಕಂಬಕ್ಕೆ ಕಟ್ಟಲಾಗುತ್ತೆ. ಜೊತೆಗೆ ತಿರುಗೋ ಉದ್ದದ ಕೋಲಿಗೆ ಹುಕ್ಕನ್ನು ನೇತು ಹಾಕಲಾಗುತ್ತೆ. ಈ ರೀತಿ ಚರ್ಮಕ್ಕೆ ಚುಚ್ಚಿದ ಎರಡು ಹುಕ್ಕಿನ ಆಧಾರದ ಮೇಲೆ ಇಡೀ ದೇಹ ನೇತಾಡ್ತಾ ಇರುತ್ತೆ. ಈ ದೃಶ್ಯ ನೋಡುಗರನ್ನ ಬೆಚ್ಚಿ ಬೀಳಿಸುತ್ತೆ. ಆದರೆ ಸಿಡಿಯ ಸೇವೆಯ ಸಲ್ಲಿಸುವ ಭಕ್ತರು ಮಾತ್ರ ದೇವತೆಯ ಧ್ಯಾನದಲ್ಲಿ ಮೈಮರಿತಾರೆ. ಬಯಕೆ ಈಡೇರಿಸೋದು ಹರಕೆ ಹೊತ್ತಿದ್ದು ಬಯಕೆ ಈಡೇರಿಸೋಸ್ಕರ ಅದಕ್ಕೋಸ್ಕರ ಸೇವೆಗೋಸ್ಕರ ಈ ದಿನ ಬೆನ್ನಿ ಕೊಂಡಿ ಸುರಿಸ್ಕೊಂಡು ಈ ತೊಟ್ಲು ಸಡಿ ಕಂಬ ಏರಿ ಸುತ್ತಿ ಮೂರು ಸುತ್ತು ಬಂದು ದೇವಿಗೆ ಹರಕೆ ತೀರಿಸಿದ್ವಿ. ಇದು ಸರ್ ನಾವು 700-800 ವರ್ಷದ ಹಿಂದಿನ ಕತೆ ಸರ್. ಇದು ಹಾಗೆ ಉದ್ಭವ ಆಗಿರುವಂಥ ಸ್ಥಳ. ಇದರಲ್ಲಿ ಪ್ರತಿ ಭಕ್ತಾದಿಗಳು ಬಂದು ತಮ್ಮ ಕಷ್ಟಕ್ಕೆ ಏನಾದ್ರು ಬೇಕಂದಾಗ ಸಿಡಿ ಮತ್ತೊಂದು ಒಗೆರೆಗಳನ್ನ ಹೇಳ್ಕೊತಾರೆ. ಇಲ್ಲಿ ಬಂದು ಪರಿಹಾರವನ್ನು ಮಾಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ತಿಂದ. ರಾಜೇಶ್, ಗ್ರಾಮದೇವತೆ ಉತ್ಸವದಲ್ಲಿ ಭಕ್ತರು ಇಷ್ಟೊಂದು ಕಠಿಣವಾದ ಹರಕೆಯನ್ನು ಹೊರತಾರೆ, ಏನಿದ್ರು ವಿಶೇಷತೆ? ಗುರುಪ್ರಸಾದ್, ಯಾವಾಗ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಈ ಏನೇ ಒಂದು ತೊಂದರೆ ತಾಪತ್ರೆಗಳಾಗ್ಲಿ, ಕಾಯಿಲೆ ಕಸಾಲೆಗಳು ಬರ್ಲಿ, ಅಥವಾ ಆರ್ಥಿಕ ತೊಂದರೆಗಳು, ಮಳೆ ಬೆಳೆ ನಷ್ಟ, ಅಥವಾ ಇನ್ನೇನೇ ಕೌಟುಂಬಿಕ ಸಮಸ್ಯೆಗಳು, ಇವೆಲ್ಲವೂ ಪರಿಹಾರ ಅಂತ ಹೇಳಿ ದೇವರಲ್ಲಿ ಹರಕೆ ಹೊರುವ ಪದ್ಧತಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ಗುತ್ತಮ್ಮ ದೇವಿ ಕೂಡ ಇವ್ರು ಹರಕೆ ಹೊರ್ತಾರೆ. ವರ್ಷದಲ್ಲಿ ಒಮ್ಮೆ ಈ ಹರಕೆನ ತೀರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಏನ್ ಪ್ರಮುಖವಾಗಿ ಅಂದ್ರೆ, ದೇವತೆಗೆ ಇವರು ಯಾವುದೇ ರೀತಿಯಿಂದ ಪ್ರಾಣಿ ಬಲಿಯನ್ನು ಕೊಡೋದಿಲ್ಲ. ಪ್ರಾಣಿ ಬಲಿಗೆ ಬದಲಾಗಿ ತಮ್ಮ ದೇಹವನ್ನೇ ದಂಡಿಸಿ ಆ ಭಕ್ತಿಯ ಪರಾಕಾಷ್ಠೆಯನ್ನು ಅವ್ರು ಮರಿತಾರೆ ಅಂತಲೇ ಹೇಳ್ಬೋದು. ಈ ಮೂಲಕ ದೇವಿಗೆ ಒಂದು ಹರಕೆಯನ್ನು ಒತ್ತಿಸಿ ಅವ್ರ ಧನ್ಯತೆ ಭಾವವನ್ನ ಅನುಭವಿಸ್ತಾರೆ. ಸುಮಾರು 30 ಎತ್ತರ 40 ಅಗಲದ ಒಂದು ಸಿಡಿ ಕಂಬಕ್ಕೆ ನೇತು ಹಾಕಿ ಮೂರು ಸುತ್ತು ಪ್ರದಕ್ಷಿಣೆಯನ್ನು ಅವ್ರು ಮಾಡ್ತಾರೆ. ಈ ಮೂಲಕ ದೇವರಿಗೆ ತಮ್ಮ ಹರಕೆಯನ್ನು ಹೊರತಾರೆ ಅಂತಲೇ ಹೇಳ್ಬೋದು. ಮತ್ತೆ ಈ ಬೆನ್ನಿಗೆ ಚರ್ಮ ಸರಳಿನ ಹುಕ್ಕನ್ನು ಚುಚ್ಚುತ್ತಾರೆ. ಆ ಚುಚ್ಚಿ ಆ ಮೂಲಕ ಅವರು ದೇಹವನ್ನು ದಂಡಿಸ್ತಾರೆ. ಅವ್ರು ತಿರುಗ್ತಾ ಇರ್ಬೇಕಾದ್ರೆ ಅದು ನೋಡ್ಲಿಕ್ಕೆ ಕೂಡ ಸಾಕಷ್ಟು ಭಯಾನಕ ಅನಿಸುತ್ತೆ. ಮತ್ತೆ ಅಲ್ಲಿರ್ತಕ್ಕಂಥ ಜನರ ಮೈ ಜುಮ್ಮನ್ನೋ ಅಷ್ಟು ಮಟ್ಟಿಗೆ ಆ ಒಂದು ಪದ್ಧತಿ ಆಚರಣೆ ನಡೀತಾ ಇರುತ್ತೆ ಅಂತಾನೆ ಹೇಳ್ಬೋದು. ರಾಜೇಶ್, ಇಂತಹ ಒಂದು ಆಚರಣೆಯನ್ನ ಹರಕೆ ಮಾಡುವಂತ ಭಕ್ತರಿಗೆ ಏನಾದ್ರು ವಿಶೇಷ ತರಬೇತಿ ಏನಾದ್ರು ಇದೆಯಾ, ಅಥವಾ ಏನಾದ್ರೂ ಹರಕೆ ಹೊತ್ಕೊಂಡಿರ್ತಾರ ಮುಂಚೆ? ಹೀಗೆ ಖಂಡಿತ ಯಾವುದೇ ತರಬೇತಿಯನ್ನು ಅವ್ರು ಪಡೆದಿರೋದಿಲ್ಲ. ಆದ್ರೆ ಆ ದೇವಿಯ ಭಕ್ತಿಯನ್ನ ಏನು ಹರಕೆ ಹೊತ್ತಿರ್ತಾರೆ, ಆ ಹರಕೆ ಈಡೇರ್ತು ಅಥವಾ ಆ ಬಯಕೆ ತಮ್ಮ ಇಷ್ಟಾರ್ಥ ಈಡೇರ್ತು ಅಂತ ಹೇಳಿ ಏನಿರುತ್ತೆ, ಆ ಹಿನ್ನೆಲೆಯಲ್ಲಿ ಎಷ್ಟೇ ಕಷ್ಟವಾದ್ರೂ ಕೂಡ ಆ ಹರಕೆಯನ್ನು ಒಪ್ಪಿಸ್ಲೇಬೇಕು ಅಂತ ಹೇಳಿ ಆ ದಿನ ಎಲ್ಲ ಉಪವಾಸ ಇದ್ದು ಬಂದು ಈ ಹರಕೆಯನ್ನು ಒಪ್ಪಿಸಿ ನಂತರದಲ್ಲಿ ಆ ಧನ್ಯತೆ ಭಾವವನ್ನು ಮೆರೀತಾರೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಹರಕೆಗೆ ಪ್ರತಿ ವರ್ಷ 2 ಅಥವಾ 3 ಜನ ಈ ರೀತಿ ಇದ್ದೇ ಇರ್ತಾರೆ ಕನಿಷ್ಠವಾಗಿ. ಹರಕೆನ ಕೇವಲ ಒಂದು ಅರ್ಧ 1 ಗಂಟೆ ಕಾಲ ಈ ರೀತಿ ಸಿಡಿ ಉತ್ಸವ ಪ್ರಮುಖ ಹಂತದಲ್ಲಿ ಈ ಘಟನೆ ನಡೆಯುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಯಾರು ಕೂಡ ಆ ವರ್ಷ ಹರಕೆ ಹೊತ್ತವರು ತಮ್ಮ ಇಷ್ಟಾರ್ಥ ಇರಲಿ ಅಂತ ಸಿಡಿ ಹರಕೆನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ದೇವಿಯ ಉತ್ಸವ ಮೂರ್ತಿಯನ್ನೇ ಅಲ್ಲಿ ಸಿಡಿಯ ಕಂಬಕ್ಕೆ ಏರಿಸಿ ಪ್ರದರ್ಶನ ಹಾಕುವ ಒಂದು ಪದ್ಧತಿ ಕೂಡ ಅಲ್ಲಿ ನಡ್ಕೊಂಡು ಬರ್ತಾ ಇದೆ. ಓಕೆ ರಾಜೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.